ಹೆಚ್ಚಾಯಿತು ಮಳೆಯ ಆರ್ಭಟ ಇದರ ಪರಿಣಾಮವಾಗಿ ಭದ್ರಾ ನದಿಯ ಒಳಹರಿವಿನಲ್ಲಿ ಏರಿಕೆಯಾಗಿದೆ ಭದ್ರಾ ನದಿ ಮೈದುಂಬಿ ಹರಿತಾ ಇದೆ ಭದ್ರಾ ಜಲಾಶಯದ ನೀರಿನ ಮಟ್ಟ ಕೂಡ ಜಾಸ್ತಿಯಾಗಿದೆ 61831 ಕ್ಯೂಸೆಕ್ ನೀರು ಒಳಹರಿವು ಹರಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ 50000 ಕ್ಯೂಸೆಕ್ ನೀರನ್ನ ನದಿಯಿಂದ ಹೊರಬಿಡಲಾಗ್ತಾ ಇದೆ ಪ್ರತಿ ಬಾರಿಯೂ ಕೂಡ 50000 ಕ್ಯೂಸೆಕ್ ನೀರನ್ನ ಭದ್ರಾ ನದಿಗೆ ಬಿಟ್ಟಾಗ ಭದ್ರಾವತಿ ಪಟ್ಟಣದಲ್ಲಿ ಸಾಮಾನ್ಯವಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇದೀಗ ಮತ್ತೆ ಭದ್ರಾ ಜಲಾಶಯದಿಂದ 50000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದ್ದು ಭದ್ರಾವತಿಯ ಜನರಲ್ಲಿ ಆತಂಕ ಮನೆ ಮಾಡಿದೆ ಈಗಾಗಲೇ ಭದ್ರಾವತಿ ನಗರದ ಹೊಸ ಸೇತುವೆ ಮುಳುಗಡೆಯಾಗಿದ್ದು ಸಂಚಾರಕ್ಕೆ ಅಸ್ತವ್ಯಸ್ತ ಉಂಟಾಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಹೊಸ ಸೇತುವೆ ಮೇಲೆ ಯಾವುದೇ ರೀತಿಯಾದಂತ ಸಂಚಾರ ಮಾಡ್ತಾ ಇಲ್ಲ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಆ ಹಿನ್ನೆಲೆಯಲ್ಲಿ ಭದ್ರಾವತಿ ಜನರಲ್ಲಿ ಇದೀಗ ಮತ್ತೆ ಆತಂಕ ಮನೆ ಮಾಡಿದೆ ಈಗಾಗಲೇ ಎರಡು ಬಾರಿ ಭದ್ರಾವತಿಯ ಸೇತುವೆ ಮುಳುಗಡೆಯಾಗಿದ್ದು ಇದೀಗ ಮೂರನೇ ಬಾರಿ ಭದ್ರಾವತಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರೋದ್ರಿಂದ ಭದ್ರಾವತಿಯ ಹೊಸ ಸೇತುವೆ ಮುಳುಗಡೆಯಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಳೆಯ ಪ್ರಮಾಣ ಎಷ್ಟಿದೆ ಈಗ ಹಾಗೆ ಭದ್ರಾ ಜಲಾಶಯದಿಂದ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ ಲೈನ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಲೆನಾಡಿನಾದ್ಯಂತ ಮತ್ತೆ ಮಳೆ ಬೀರ್ಸಾಗ್ತಾ ಇದೆ ಕೆಲವು ದಿನಗಳ ಹಿಂದೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿತ್ತು ಈಗ ಮತ್ತೆ ಮಳೆ ಎಲ್ಲಾ ಕಡೆ ಬಿರುಸಿನಿಂದ ಬರ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ತಾಲೂಕುಗಳಲ್ಲಂತೂ ಹಿಡಿದ ಮಳೆ ಬಿಡ್ತಾನೆ ಇಲ್ಲ ಅಂತಕಂತ ಪರಿಸ್ಥಿತಿ ಇದೆ ಅದರ ಜೊತೆಗೆ ತುಂಗಾ ಹಾಗೂ ಭದ್ರಾ ನದಿಯ ಜಲಾನಯನ ಪ್ರದೇಶದಲ್ಲೂ ಸಹ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ನದಿಯಲ್ಲಿ ಪ್ರವಾಹದ ಮಟ್ಟ ಹೆಚ್ಚಾಗಿದೆ ಭದ್ರಾ ನದಿಯಲ್ಲಿ ಈಗ ಹೆಚ್ಚು ಕಡಿಮೆ 60,000 ಕ್ಯೂಸೆಕ್ಸ್ ಅಷ್ಟು ಇನ್ಫ್ಲೋ ಇದೆ ಆದರೆ ಹೊರಹರಿವಿನ ಪ್ರಮಾಣವೂ ಸಹ ಅಷ್ಟೇ ಇದೆ ಹಾಗಾಗಿ ಭದ್ರಾವತಿಯಲ್ಲಿ ಕೆಲವು ದಿನಗಳಿಂದ ಭದ್ರಾ ನದಿಗೆ ಕಟ್ಟಿದಂತ ಹೊಸ ಸೇತುವೆ ಮುಳುಗಡೆಯಾಗಿದೆ ಅದರ ಮೇಲೆ ಹೆಚ್ಚಾಗ್ತಕ್ಕಂತ ನೀರು ಇನ್ನೂ ಕಡಿಮೆ ಆಗಿಲ್ಲ ಹಾಗಾಗಿ ಎಲ್ಲಾ ಕಡೆನೂ ಸಹ ಮಳೆ ಜಾಸ್ತಿ ಇದೆ ತುಂಗಾ ನದಿಯಲ್ಲೂ ಸಹ ವ್ಯಾಪಕವಾಗಿ ಪ್ರವಾಹದ ಮಟ್ಟ ಹೆಚ್ಚಾಗ್ತಾ ಇದೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಸಂಗ್ರಹ ಜಾಸ್ತಿಯಾಗಿ ಅಲ್ಲಿಯೂ ಸಹ ತುಂಗಭದ್ರಾ ಜಲಾಶಯಕ್ಕೂ ಸಹ ವ್ಯಾಪಕ ನೀರು ಹರಿದು ಬರ್ತಾ ಇದೆ ಬಾಳೆಹೊನ್ನೂರಿನಲ್ಲಿ ನೋಡಿದ್ರೆ ಅಲ್ಲಿಯೂ ಸಹ ವ್ಯಾಪಕ ಮಳೆ ಆಗ್ತಿದೆ ಬಾಳೆಹೊನ್ನೂರು ಸುತ್ತಮುತ್ತ ಬಾಳೆಹೊನ್ನೂರಲ್ಲಿ ಮಳೆ ಆದ್ರೆ ಭದ್ರಾ ನದಿಗೆ ನೀರು ಬರುವಂತದ್ದು ಅಲ್ಲಿ ಈಗ ಅಲ್ಲಿ 2000 ಕ್ಕಿಂತ ಜಾಸ್ತಿ ಮಳೆ ಆಗ್ತಾ ಇದೆ ಅಂದೆ ಹಾಗಾಗಿ ಭದ್ರಾ ನದಿಯಲ್ಲಿ ಪ್ರವಾಹದ ಮಟ್ಟ ಹೆಚ್ಚಾಗ್ತಾ ಇದೆ
ಇಡೀ ಮಲ್ನಾಡಾದ್ಯಂತ ಮಳೆ ಆಗ್ತಾ ಇದೆ. ಒಂದ್ ರೀತಿಯಲ್ಲಿ ರೈತರಿಗೆ ಖುಷಿ, ಈಗ ಈಗಾಗಲೇ ಅವರು ನಾಟಿ ಮಾಡಿದ್ದಾರೆ, ಈಗ ಮಳೆ ಬರ್ತಾ ಇರೋದು ಒಂದ್ ರೀತಿ ಸಂತಸದ ವಿಷಯ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂತ ಎಲ್ಲಾ ಕೆರೆಗಳು ಹಾಗೂ ಅಣೆಕಟ್ಟುಗಳು ಸಹ ಭರ್ತಿಯಾಗಿದೆ. ತುಂಗಾ ಬಹಳ ಮುಂಚೆನೆ ಭರ್ತಿಯಾಗಿತ್ತು, ಈಗ ಭದ್ರಾ ಜಲಾಶಯದಲ್ಲೂ ಸಹ ಅದನ್ನ ಗೇಟ್ ಓಪನ್ ಮಾಡಿ ಹೊರಗೆ ಬರ್ತಾ ಹೊರಗೆ ನೀರು ಬಿಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆಗೂ ಸಹ ಎಲ್ಲ ಅಂಜನಾಪುರ ಆಗಿರ್ಬೋದು, ಅಂಬ್ಲಿಗುಳ ಆಗಿರ್ಬೋದು, ಹಾಗೆ ಪುರದಾಳು ಒಂದು ಚಿಕ್ಕ ಅಣೆಕಟ್ಟು ಆಗಿರ್ಬೋದು, ಹೀಗೆ ಎಲ್ಲಾ ಕೆರೆ ಕಟ್ಟೆಗಳು ಸಹ ಭರ್ತಿಯಾಗಿ ನೀರು ಹೊರ ಓಕೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.